ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್ ನಮ್ಮ ಡಿಪ್ಲೊಮಾ ಚಾನಲ್ ನಮ್ಮಿಂದ ನಿಮಗಾಗಿ ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್ ಸೊ ಇವತ್ತು ನಾನು ಬಂದಿರೋದು ಡಿಪ್ಲೊಮೋ ಆರ್ಟ್ ಸೆಮಿಸ್ಟರ್ ಎಕ್ಸಾಮ್ ಫಸ್ಟ್ ಥರ್ಡ್ ಫಿಫ್ತ್ ಎಕ್ಸಾಮ್ ಫೀಸ್ ರಿಲೇಟೆಡ್ ಸೊ ನಿಮಗೆ ಲಾಸ್ಟ್ ವರ್ಕಿಂಗ್ ಡೇ ಬಂದು ಜನವರಿ 14 ಆಗುತ್ತೆ ಸೊ ನಿಮಗೆ ಜನವರಿ ಫೆಬ್ರವರಿಯಲ್ಲಿ ಪ್ರಾಕ್ಟಿಕಲ್ ಅಂಡ್ ಲ್ಯಾಬ್ ಥಿಯರಿ ಎಕ್ಸಾಮ್ ಎರಡೂ ನಡೆಯುತ್ತೆ ನಿಮಗೆ ಸೊ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ತೊಗೊಂಬಂದಿದ್ದೀನಿ ಇವತ್ತು ಸೊ ಎಲ್ಲ ಡೀಟೇಲ್ಸ್ನ ಡೀಟೇಲ್ ಆಗಿ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಮ್ಮ ಡಿಪ್ಲೊಮಾ ಚಾನಲ್ ಅಲ್ಲ ನಿಮ್ಮ ಡಿಪ್ಲೊಮಾ ಚಾನಲ್ ಎಲ್ಲ ಅಪ್ಡೇಟ್ಸು ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್ ರೆಗ್ಯುಲರ್ ಅಂಡ್ ಟೈಮ್ಲಿ ಅಪ್ಡೇಟ್ಸ್ ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಮೋಟಿವೇಟ್ ಮಾಡೋದಕ್ಕೆ ಫರ್ದರ್ ಎಲ್ಲ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ ಓಕೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊತೀರಲ್ವಾ ಸೊ ಕರೆಂಟ್ಲಿ ಫಸ್ಟ್ ಸೆಮಿಸ್ಟರ್ ಥರ್ಡ್ ಸೆಮಿಸ್ಟರ್ ಫಿಫ್ತ್ ಸೆಮಿಸ್ಟರ್ ಅನ್ನ ಆಗ್ತಾ ಇದೆ ಓಕೆ ಇವರಿಗೆ ಒಂದು ಸರ್ಕ್ಯುಲರ್ ಬಂದಿದೆ 13 ಬಂದಿರೋ ಸ್ವಲ್ಪ ಲೇಟಾಗಿ ಕೊಡ್ತಾ ಇದ್ದೀನಿ 13 ಬಂದಿರೋ ಡೇಟು ಬಟ್ ಟೈಮ್ ಇದೆ ಡೋಂಟ್ ವರಿ ಓಕೆ ಸೊ 13 ಸರ್ಕ್ಯುಲರ್ ಬಂದಿರೋದು ಸೊ ನಿಮ್ಗೇನು ಅಂತಂದ್ರೆ ನೀಡ್ ಟು ಪೇ ದ ಎಕ್ಸಾಮ್ ಫೀಸ್ 13 ಅನ್ನೋ ಸರ್ಕ್ಯುಲರ್ ಕೊಟ್ಟಿದ್ದಾರೆ ಓಕೆ ಏನು ಅಂತಂದ್ರೆ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಡಿ ತಾಂತ್ರಿಕ ಪರೀಕ್ಷಾ ಮಂಡಳಿ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಸರ್ಕಾರಿ ಅನುದಾನಿತ ಖಾಸಗಿ ಪಾಲಿಟೆಕ್ನಿಕ್ಗಳಲ್ಲಿ 22-23 ಶೈಕ್ಷಣಿಕ ಸಾಲಿನ ಜನವರಿ ಫೆಬ್ರವರಿ 20-23 2023 ಜನವರಿಲಿ ಓಕೆ ಡಿಪ್ಲೊಮಾ ಸೆಮಿಸ್ಟರ್ ಪರೀಕ್ಷೆಗಳಿಗೆ ಹಾಜರಾಗುವ ಎಲ್ಲಾ ಅರ್ಹ ವಿದ್ಯಾರ್ಥಿಗಳಿಗೆ ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್ ಬೋತ್ ಓಕೆ ಶುಲ್ಕ ಪಾವತಿಸುವ ಬಗ್ಗೆ ಸಂಪೂರ್ಣ ವಿವರವನ್ನು ಕೆಳಕಂಡಂತೆ ನೀಡಲಾಗಿದೆ ಓಕೆ ಸೊ ಅವ್ರೇನ್ ಮಾಡಬಹುದು ಇಲ್ಲಿ ವಿಥೌಟ್ ಫೈನ್ ಬರುತ್ತೆ ವಿತ್ ಫೈನ್ ಬರುತ್ತೆ ಸೊ ವಿಥೌಟ್ ಫೈನ್ ಫೀಸ್ ಪೇ ಮಾಡಿದ ಡೇಟ್ಸ್ ಬಂದು ನೋಡಿ 15-10 ಅಂದ್ರೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಓಕೆ 15-10 ಇಂದ 14-11 ವರೆಗೂ ಅಂದ್ರೆ 15 ಅಕ್ಟೋಬರ್ ಇಂದ 14 ನವೆಂಬರ್ ವರೆಗೂ ವಿಥೌಟ್ ಫೈನ್ ಎರಡೂ ದಿನ ಸೇರಿ ಅದನ್ನ ಪೇ ಮಾಡಬೇಕು ಓಕೆ ಸೊ ನಿಮ್ಗೆ ಯಾವ್ದಾದ್ರು ಬ್ಯಾಕ್ಲಾಗ್ಸ್ ಇದೆ ಇವಾಗ ಫಸ್ಟ್ ಥರ್ಡ್ ಫಿಫ್ತ್ ರೆಗ್ಯುಲರ್ ಬರ್ತೀರಾ ಅವ್ರಿಗೆ ಫ್ರೆಶ್ ಸಬ್ಮಿಟ್ ಆಗುತ್ತೆ ಸೆಕೆಂಡ್ ಫೋರ್ತ್ ಸಿಕ್ಸ್ತ್ ಬ್ಯಾಕ್ಲಾಗ್ ಇರುತ್ತೆ ಸೊ ಅಂತವ್ರು ಯಾರೇ ಇದ್ರು ಇವಾಗ ಫೀಸ್ ಪೇ ಮಾಡಬೇಕು ದಿಸ್ ಇಸ್ ದ ಟೈಮ್ ನೌ ಸೊ ನಿಮ್ ಡೀಟೇಲ್ ಆಗಿ ಹೇಳಬೇಕು ಅಂತಂದ್ರೆ ಸೊ ಇವರಿಗೆ ಫುಲ್ ಎಕ್ಸಾಮಿನೇಷನ್ ಫೀಸ್ ಎನಿ ಸ್ಟೂಡೆಂಟ್ ರೆಗ್ಯುಲರ್ ಬಂದು ಫುಲ್ ಎಕ್ಸಾಮಿನೇಷನ್ ಫೀಸ್ ಅಂದ್ರೆ 350 ರುಪೀಸ್ ಆಗುತ್ತೆ ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ ತಿಳ್ಕೊಳ್ಳಿ ಪಾರ್ಟ್ ಎಕ್ಸಾಮಿನೇಷನ್ ಅಂದ್ರೆ ಒಂದು ಸಬ್ಜೆಕ್ಟ್ ಇಫ್ ಯು ಆರ್ ಹ್ಯಾವಿಂಗ್ ಬ್ಯಾಕ್ಲಾಗ್ ಇನ್ ಒನ್ ಸಬ್ಜೆಕ್ಟ್ ಆರ್ ಇಫ್ ಯು ಪೇಯಿಂಗ್ ಫೀಸ್ ಫಾರ್ ಓನ್ಲಿ ಒನ್ ಸಬ್ಜೆಕ್ಟ್ 250 ರುಪೀಸ್ ಟೂ ಸಬ್ಜೆಕ್ಟ್ 250 ರುಪೀಸ್ ಮೋರ್ ದೆನ್ ಟೂ ಸಬ್ಜೆಕ್ಟ್ ಇಟ್ ಈಸ್ 350 ರುಪೀಸ್ ಆಗುತ್ತೆ ಓಕೆ ಸೊ ವಿತ್ ಇನ್ ಟೂ ಸಬ್ಜೆಕ್ಟ್ಸ್ ಇದ್ರೆ 250 ರುಪೀಸ್ ಆಗುತ್ತೆ ಮೋರ್ ದೆನ್ ಟೂ ಇದ್ರೆ 350 ರುಪೀಸ್ ಆಗುತ್ತೆ ಓಕೆ ಸೊ ಯಾವ ತರ ನಿಮ್ಗೆ ಸಬ್ಜೆಕ್ಟ್ಸ್ ಬ್ಯಾಕ್ಲಾಗ್ ಇದೆ ನೋಡ್ಕೊಂಡು ಆತರ ಕಟ್ಕೊಂಡು ಹೋಗಿ ಆಮೇಲೆ ಇಲ್ಲೊಂದು ಇನ್ನೊಂದು ನೋಟ್ ಏನಂತಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಓನ್ಲಿ ಫಾರ್ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ನೋ ಎಕ್ಸಾಮಿನೇಷನ್ ಫೀಸ್ ಓನ್ಲಿ ಮಾಸ್ ಕಾರ್ಡ್ ಫೀಸ್ ಕೊಡಬೇಕು ಅವರು ಅವ್ರ 50 ರುಪೀಸ್ ಫಾರ್ ಎಕ್ಸಾಂಪಲ್ ಇಫ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಇಸ್ ಸ್ಟಡಿಯಿಂಗ್ ಇನ್ ಫಸ್ಟ್ ಸೆಮಿಸ್ಟರ್ ಅವನು 50 ರುಪೀಸ್ ಮಾತ್ರ ಪೇ ಮಾಡಬೇಕು ಎನಿ ಸೆಮಿಸ್ಟರ್ ಯಾವುದೇ ಸೆಮಿಸ್ಟರ್ ಎಕ್ಸಾಮ್ ಕಟ್ಟಬೇಕು ಅಂದ್ರೂ ಅವರು ಎಕ್ಸಾಮ್ ಫೀಸ್ ಮಾಸ್ ಕಾರ್ಡ್ ಫೀಸ್ ಮಾತ್ರ ಕಟ್ಟಬೇಕು ಸೊ ಇರ್ರೆಸ್ಪೆಕ್ಟಿವ್ ಆಫ್ ಒನ್ ಸಬ್ಜೆಕ್ಟ್ ಟೂ ಸಬ್ಜೆಕ್ಟ್ ತ್ರೀ ಸಬ್ಜೆಕ್ಟ್ ಯಾರೇ ಇದ್ರು ಎನಿ ಸೆಮಿಸ್ಟರ್ ಅವ್ನು 50 ರುಪೀಸ್ ಕಟ್ಟಬೇಕು ಅಷ್ಟೇ ಇದೇನು ಇಲ್ಲ ಇಟ್ ಡಸಂಟ್ ಬಾದರ್ ಒನ್ ಸಬ್ಜೆಕ್ಟ್ ಆರ್ ಟೂ ಸಬ್ಜೆಕ್ಟ್ ಫಾರ್ ದೆಮ್ ಓಕೆ ಸೊ ಯು ಗಾಟ್ ದ ಕ್ಲಾರಿಫಿಕೇಶನ್ ಒಂದು ಸ್ಮಾಲ್ ಅನೌನ್ಸ್ಮೆಂಟು ಸೊ C20 ಸಿಲಬಸ್ಸಲ್ಲಿ ಯಾರಿದ್ದೀರಾ ನಿಮಗೆ ಮ್ಯಾಥ್ಸ್ ಸಬ್ಜೆಕ್ಟ್ ಬರುತ್ತೆ ಎನಿ ಬ್ರಾಂಚ್ ಐದರ್ ಫಸ್ಟ್ ಸೆಮ್ಮಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಬರುತ್ತೆ ಸೊ ಇವರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಒಂದು ಕೋರ್ಸ್ ಡಿಸೈನ್ ಮಾಡಿದ್ದೀನಿ ಸೊ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಇದೆ ಮತ್ತು ಲಾಂಗ್ ಡ್ಯೂರೇಷನ್ ಕೋರ್ಸ್ ಇದೆ ಸೊ ಇದು ಬಂದು ಇಂಟರ್ನಲ್ ಸ್ಪೆಷಲ್ ಅಂದ್ಬಿಟ್ಟು ಜಸ್ಟ್ ಫಾರ್ 3 ಡೇಸ್ ಆಕ್ಸೆಸಿಬಿಲಿಟಿ ಆಗುತ್ತೆ ಎಲ್ಲ ಕಂಟೆಂಟ್ಸ್ನು ಎಲ್ಲ ಚಾಪ್ಟರ್ ವೈಸ್ ಟಾಪಿಕ್ ವೈಸ್ ಇಂಡಿವಿಜುವಲ್ ಟಾಪಿಕ್ ವೈಸ್ ವಿಡಿಯೋ ಎಕ್ಸ್ಪ್ಲನೇಷನ್ ಇದೆ ಸೊ ಇದ್ರ ಕೋರ್ಸ್ ಡಿಸ್ಕ್ರಿಪ್ಷನ್ನ ಲಿಂಕಲ್ಲಿ ಪ್ಲೇಸ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಯಾರು ಇಂಟ್ರೆಸ್ಟ್ ಇದೆ ಅದನ್ನು ಬೈ ಮಾಡ್ಕೊಳ್ಳಿ ಸೊ 190 ನಿಮಗೆ 3 ಡೇಸ್ ಆಕ್ಸೆಸಿಬಿಲಿಟಿ ಸಿಗುತ್ತೆ 349ಗೆ 14 ಡೇಸ್ ಆಕ್ಸೆಸಿಬಿಲಿಟಿ ಸಿಗುತ್ತೆ ಮತ್ತು ಲಾಂಗ್ ಡ್ಯೂರೇಷನ್ ಕೋರ್ಸ್ ಬರುತ್ತೆ ಸೊ ಯಾವುದು ಬೇಕಾದರೂ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಸೊ 3 ಡೇಸ್ ಕೋರ್ಸಲ್ಲಿ ನಿಮಗೆ ಎಲ್ಲ ಕಂಟೆಂಟ್ಸ್ನು ಆಕ್ಸೆಸಿಬಲ್ ಮಾಡ್ಬೋದು ಬಟ್ ಯಾವುದು ಡೌನ್ಲೋಡ್ ಮಾಡೋಕ್ಕಾಗಲ್ಲ ದಟ್ಸ್ ದ ಓನ್ಲಿ ಡಿಫ್ರೆನ್ಸ್ ಥ್ಯಾಂಕ್ ಯು ಸೊ ಇವಾಗ ಎಷ್ಟು ಫೀಸ್ ಕಟ್ಟಬೇಕು ಗೊತ್ತಾಯಿತು ಯಾವಾಗ ಕಟ್ಟಬೇಕು ಗೊತ್ತಾಯಿತು ಸೊ ಇವಾಗ ಯಾವ ಥರ ಪೇಮೆಂಟ್ ಮಾಡಬೇಕು ಅಂತಂದರೆ ಆಸ್ ಪರ್ ಟೆಕ್ನಿಕಲ್ ಬೋರ್ಡ್ ಇನ್ಸ್ಟ್ರಕ್ಷನ್ಸ್ ಎಕ್ಸಾಮಿನೇಷನ್ ಫೀಸ್ ಆನ್ಲೈನ್ ಪೇಮೆಂಟ್ ಓನ್ಲಿ ಸೊ ಖಜಾನೆ K2 ಹೋಗ್ಬಿಟ್ಟು ಅಲ್ಲಿ ಆನ್ಲೈನ್ ಫೀಸ್ ಪೇಮೆಂಟ್ ಮಾಡಿ ಅಲ್ಲಿ ಚಲನ್ ಡೌನ್ಲೋಡ್ ಆಗುತ್ತೆ ಅಂದರೆ ಪೇಮೆಂಟ್ ರಿಸಿಪ್ಟ್ ಡೌನ್ಲೋಡ್ ಆಗುತ್ತೆ ದಟ್ ಇಸ್ ಕಾಲ್ಡ್ ಎಸ್ ಎ ಚಲನ್ ಆ ಚಲನ್ ತೊಗೊಂಬೋದು ನೀವು ಆಫೀಸಲ್ಲಿ ಕೊಟ್ಟರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅದನ್ನು ಫಿಲಪ್ ಮಾಡಿಕೊಟ್ರೆ ದ ಪ್ರೊಸೀಜರ್ ಈಸ್ ಕಂಪ್ಲೀಟೆಡ್ ಓಕೆ ಸೊ ವೆಬ್ಸೈಟ್ ಬಂದು K2.Karnataka.go.in ಹೋದರೆ ಅಲ್ಲಿ ಸಿಗುತ್ತೆ ನಿಮಗೆ ಯು ಕ್ಯಾನ್ ಜನರೇಟ್ ಎ ಚಲನ್ ಬೈ ಪೇಯಿಂಗ್ ದ ಆನ್ಲೈನ್ ಫೀಸ್ ಆನ್ಲೈನೇ ಪೇ ಮಾಡಬೇಕು ಕಾಲೇಜಲ್ಲಿ ಇಸ್ಕೊಳಲ್ಲ ಓಕೆ ಸೊ ನೀವು ಯಾವ ಥರ ಪೇ ಮಾಡಬೇಕು ಏನು ಎಲ್ಲ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿಟ್ಟಿದ್ದೀನಿ ಸೊ ಅದನ್ನು ಇಂಡಿಕೇಟ್ ಮಾಡ್ತೀನಿ ಇಲ್ಲಾಂದ್ರೆ ಕೆಲವು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಸರ್ಚ್ ಮಾಡಿ ಇಲ್ಲ ಅಂದ್ರೆ ನಮ್ಮ ಡಿಪ್ಲೊಮಾ ಚಾನಲ್ ಓಪನ್ ಮಾಡಿ ಸೊ ಅಲ್ಲಿ ಪ್ಲೇಲಿಸ್ಟ್ಗೆ ಬನ್ನಿ ಪ್ಲೇಲಿಸ್ಟಲ್ಲಿ ಬಂದರೆ ನಿಮಗೆ ಸೊ ನೋಡಿ ಇಲ್ಲಿ ಆಲ್ ಎಕ್ಸಾಮ್ ರಿಲೇಟೆಡ್ ವಿಡಿಯೋಸ್ ಅಂತ ಇದೆ ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಎಕ್ಸಾಮ್ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ಡಿಪ್ಲೊಮಾ ಎಕ್ಸಾಮ್ ರಿಸಲ್ಟ್ಸ್ K2 ಚಲನ್ ಜನರೇಷನ್ ಅಂತ ಸೊ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಇಲ್ಲ ಅಂತಂದ್ರೆ
ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಆ ವಿಡಿಯೋ ಕ್ಲಿಕ್ ಮಾಡಿ, ಆ ಲಿಂಕ್ ಕ್ಲಿಕ್ ಮಾಡಿ ನಿಮಗೆ ವಿಡಿಯೋ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಓಕೆ, ನಿಮ್ಗೆ ಏನೇ ವಿಡಿಯೋ ಇದ್ರೂ ಬಂದು ನೀವು ಸರ್ಚ್ ಮಾಡಬಹುದು. ಸೊ ನಿಮ್ಗೆ ಏನೇ ವಿಡಿಯೋ ಬೇಕು ಅಂದ್ರೂ ಬಂದು ಪ್ಲೇ ಲಿಸ್ಟ್ ಚೆಕ್ ಮಾಡಿ. ಸೊ ಎಲ್ಲಾ ವಿಡಿಯೋಸ್ ಇಟ್ಟಿದ್ದೀನಿ ನಿಮ್ಗೆ. ಎನಿ ಸರ್ಕಲರ್ಸ್, ಬೋರ್ಡ್ ಸರ್ಕಲ್ಸ್ ನಾನು ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ಬಂದು ಬೋರ್ಡ್ ಸರ್ಕಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಲೇಟೆಸ್ಟ್ ಬೋರ್ಡ್ ಸರ್ಕಲ್ಸ್ ಡಿಸ್ಪ್ಲೇ ಆಗುತ್ತೆ ನಿಮ್ಗೆ ಇಲ್ಲಿ. ಸೊ ಲೇಟೆಸ್ಟ್ ಆಗಿ ಯಾವ ಡೇಟ್ ಇದೆ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಎನಿ ಟೈಮ್ ಕ್ಯಾನ್ ವ್ಯೂ ದ ಇನ್ಫಾರ್ಮೇಶನ್. ಸೊ ಚಾನಲ್ ಬಂದ್ರೆ ಎಲ್ಲಾ ಡಿಪ್ಲೊಮಾ ಸ್ಟೂಡೆಂಟ್ಸ್ ಬೇಕಾದ ಇನ್ಫಾರ್ಮೇಶನ್ ಪ್ಲೇಸ್ ಮಾಡಿದೀನಿ. ಸ್ಟೂಡೆಂಟ್ಸ್ ಆರ್ ಪೇರೆಂಟ್ಸ್ ದೇ ಕ್ಯಾನ್ ವ್ಯೂ ಇಟ್. ಸೊ ಇವಾಗ 15th October ಇಂದ 14th November ವರೆಗೂ ವಿಥೌಟ್ ಫೈನ್ ನಿಮ್ಗೆ ಗೊತ್ತಾಗಿದೆ. ಸೊ ಫೈನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಫ್ರಮ್ ದ 15th November ಇಂದ 22nd November ವರೆಗೂ 50 rupees ಫೈನ್ ಪರ್ ಸೆಮಿಸ್ಟರ್. 23rd November ಇಂದ 30th November ವರೆಗೂ 100 rupees ಫೈನ್ ಪರ್ ಸೆಮಿಸ್ಟರ್. 1st December ಇಂದ 8th December ವರೆಗೂ 200 rupees ಫೈನ್ ಪರ್ ಸೆಮಿಸ್ಟರ್. ಅಂಡ್ 9th December ಇಂದ 16th December ವರೆಗೂ 400 rupees ಪರ್ ಸೆಮಿಸ್ಟರ್. 116th ಕಂಪ್ಲೀಟ್ ಆಯಿತು ಅಂತಂದ್ರೆ ಫ್ರಮ್ 17th December ಟಿಲ್ 15 days ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದ ಎಕ್ಸಾಮಿನೇಷನ್ ಇಟ್ ಈಸ್ 2000 rupees ಪರ್ ಸೆಮಿಸ್ಟರ್. ಒಂದು ಸೆಮಿಸ್ಟರ್ಗೆ 2000 rupees ಫೈನ್ ಆಗುತ್ತೆ. ಅಂಡ್ ಮೋರ್ ಓವರ್ ನೀವು ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡೋಂಗಿಲ್ಲ, ಯು ಶುಡ್ ಗೋ ಟು ದ ಡಿ ಟಿಇ ಬೋರ್ಡ್ ಅಂಡ್ ಟೇಕ್ ದ ಪರ್ಮಿಷನ್ ರಿಗಾರ್ಡಿಂಗ್ ದ ಲೇಟ್ ಪೇಮೆಂಟ್ ಆಫ್ ದ ಫೀಸ್. ಅಂಡ್ ಅದರ ಲೆಟರ್ ತಗೊಂಬಂದು ಸಬ್ಮಿಟ್ ಮಾಡಿದ್ರೆ ಮಾತ್ರ ಕಾಲೇಜಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ. ಅಕ್ಸೆಪ್ಟ್ ಮಾಡಿದ್ಮೇಲೆ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ. ಓಕೆ, ಸೊ ಡೋಂಟ್ ಬಾದರ್ ಅಬೌಟ್ ದಿಸ್ ಒನ್. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲ ಅಪ್ಡೇಟ್ಸ್ ನಾನು ಕೊಡ್ತೀನಿ. ರೈಟ್ ನೌ ಟೈಮ್ ಇದೆ, ಗೋ ಅಂಡ್ ಪೇ ದ ಫೀಸ್ ಇನ್ ದ ಸ್ಟಿಪ್ಯುಲೇಟೆಡ್ ಟೈಮ್. ಓಕೆ, ಸೊ ಸರ್ಕ್ಯುಲರ್ ರಿಗಾರ್ಡಿಂಗ್ ದಿಸ್ ವಿಡಿಯೋ ಲಿಂಕ್ ಅಲ್ಲಿ ಪ್ಲೇಸ್ ಮಾಡಿದ್ದೀನಿ, ಅಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಚೆಕ್ ಮಾಡ್ಕೊಳ್ಳಿ ಅದನ್ನ. ಆಮೇಲೆ ಆನ್ಲೈನ್ ಅಲ್ಲಿ ಫೀಸ್ ಪೇಮೆಂಟ್ ಮಾಡೋದಂಗೆ ಅಂತ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ದಟ್ಸ್ ಇಟ್ ಫಾರ್ ರೈಟ್ ನೌ. ಸೊ ತಪ್ಪದೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಡಿಪ್ಲೊಮಾ ಚಾನಲ್ ನಮ್ಮಿಂದ ನಿಮಗಾಗಿ, ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್, ಫಾರ್ ರೆಗ್ಯುಲರ್ ಫ್ರೀಕ್ವೆಂಟ್ ಟೈಮ್ಲಿ ಅಪ್ಡೇಟ್ಸ್. ಥ್ಯಾಂಕ್ ಯು.